ಹಾಯ್, ಸೋ ಈ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ವೆಲ್ಕಮ್. ಆಫ್ಟರ್ 9 ಇಯರ್ಸ್ ನಾನು ಫಸ್ಟ್ ಕ್ವಾರ್ಟರ್ಸಲ್ಲಿದ್ವಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದಲ್ಲ, ಸೊ ಆವಾಗಿನ ನಾನು ಅಲ್ಲಿ ಹೋಗೇ ಇಲ್ಲ. ಇವತ್ತು ಹೋಗೋದಕ್ಕೆ ಕಾಲ ಕೂಡ ಬಂತು ಅನಿಸುತ್ತೆ. ಹೋಗಿ ಎಲ್ಲ ನೋಡ್ಕೊಂಡು ಬರೋಣ. ಇಲ್ಲಿ ಬರ್ತಿದ್ರ ಅಂತರ ಅನ್ಸುತ್ತಲ್ಲ, ಇಲ್ಲೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದಾರೆ. ನಂಗೆ ಇದು ಯಾವ್ದೋ ಊರಿಗೆ ಬಂದಂಗೆ ಆಗ್ತೈತೆ. ಹೆಸರಿಟ್ಟಿದ್ದೀರ ಆಂಟಿ? ಹೆಸರಿಟ್ಟಿದ್ದೀರ? ಹೌದಾ? ಕೊಚ್ಚಿಬಿಟ್ರ ಆಮೇಲೆ ಸೊ ಇದೇ ನಾವು ಫಸ್ಟ್ ಇದ್ದಿದ್ದು ಮನೆ ಏರಿಯಾ. ಆ್ಯಕ್ಚುಲಿ ಈ ಮನೆ ಅಲ್ಲ, ಇದು ನಮ್ಮ ಕಸಿನ್ ಮನೆ, ಅದು ನಾವಿದ್ದಿದ್ದು. ಅಲ್ಲಿ ಹೋಗ್ತೀನಿ ರೀ, ಆಮೇಲೆ ತೋರಿಸ್ತೀನಿ. ಸೊ ಇದು ಪಾರ್ಕು, ಅದೇ ಫಸ್ಟ್ ನಾವಿದ್ದಿದ್ದು ಮನೆ. ಆ್ಯಕ್ಚುಲಿ ಇನ್ನೊಂದೇನು ಅಂತಂದರೆ, ಇಲ್ಲಿ ಅಮೋರಿ ಇದೆಯಲ್ಲ, ನಮ್ಮಪ್ಪ ಒಂದ್ಸಲ ಇಲ್ಲಿ ಬೈಕ್ ನಿಲ್ಲಿಸಿದ್ರು, ನಿಲ್ಲಿಸ್ಬಿಟ್ಟೆಲ್ಲ ಆ ಕಡೆ ಹಿಂದೆ ಹೋಗ್ಬಿಟ್ಟು ಮಾತಾಡ್ಕೊಂಡು ನಿಂತಿದ್ರು. ನಾನು ಆನ್ ಮಾಡಿದ್ದಾಗ ತೊಗೊಂಡೋಗ್ಬಿಟ್ಟು ಅದ್ರ ಒಳಗಡೆ ಇಳಿಸ್ಬಿಟ್ಟಿದ್ದೆ. ಒಂಥರ ಎಲ್ಲ ಮೆಮೋರೀಸ್. ಇಲ್ಲೊಂದು ಹುಣಸೆ ಮರ ಇತ್ತು, ಅಂದರೆ ಆ ಕಡೆ ಅಲ್ಲ ಈ ಕಡೆ ಇನ್ನೊಂದಿತ್ತು. ಇಲ್ಲೊಂದು ಡಸ್ಟ್ಬಿನ್ ಇತ್ತು, ಆ ಡಸ್ಟ್ಬಿನ್ಗೂ ಜಗಳ ಆಡ್ಕೊಂಡು ಆ ಡಸ್ಟ್ಬಿನ್ನೇ ತೆಗೆಸ್ಬಿಟ್ರು. ಅಂದರೆ ಅದು ಯಾವ ಥರ ಡಸ್ಟ್ಬಿನ್ ಅಂದರೆ, ಪ್ಲಾಸ್ಟಿಕ್ದೆಲ್ಲ ಅಲ್ಲ, ಸಿಮೆಂಟ್ ಮೇಡು. ಪಾರ್ಕ್ ಕ್ಲೋಸ್ ಆಗಿದೆಯಂತೆ, ಓಪನ್ ಇಲ್ಲ ಸಂಜೆ ಮೇಲೆ. ನೆಕ್ಸ್ಟ್ ಟೈಮ್ ಬರೋಣ. ಅದಾಗಿ ಮೂರು ಮನೆ ಆದಮೇಲೆ ಇವ್ರು ನಮ್ಮ ಕಸಿನ್ ಅವ್ರು ಇರೋದು, ಹಾಗೆ ಅವ್ರ ಮನೆಗೂ ಬಂದೆ. ಓ, ಏನು ಬಿಸಿಲು! ಇವಾಗಲೂ ಇದ್ದಾರಾ ನಿನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ? ಈ ರೋಡ್ ಫುಲ್ಲು ಎಲ್ಲ ಬರೀ ಫ್ರೆಂಡ್ಸ್ಗಳೇ ಇದ್ರು, ಎಲ್ಲೊಂದು ಎರಡು ಮೂರು ಮನೆ ಬಿಟ್ಟು ಅದ್ಬಿಟ್ಟು. ಅಲ್ಲಿ ಫಸ್ಟ್ ಸಂಜು ಇದ್ದ ಬಸವೇ ಸಾಗರ ಅಷ್ಟೇ ಅವ್ರಿದ್ರು. ಯಾರು ಇಲ್ಲ ಎಲ್ಲ ಆಕ್ಚುಲಿ ಸ್ಟ್ರೈಟ್ ಹೋಗಿ ಅಂದ್ರೆ ಆ ಪಾರ್ಕ್ ಲೈನ್ ಇಂದ ಆ ಕಡೆ ಅಲ್ಲೂ ಇದ್ರು. ಅಂದ್ರೆ ಅಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ ಅವರು. ಇವಾಗ ಅಲ್ಲಿ ನಮ್ಮ ಟ್ಯೂಷನ್ಗೆ ಹೋಗೋಣ ಅನ್ಸುತ್ತೆ. ಅವರು ಅವರು ಖಾಲಿ ಮಾಡಿಬಿಟ್ಟಿದಾರಲ್ಲ, ನಾನು ಫಸ್ಟ್ ಇದ್ನಲ್ಲ ಟ್ಯೂಷನ್ಗೆ ಹೋಗ್ತಾ ಇದ್ನಲ್ಲ. ಪಿಂಕಿ ರಿಂಕಿ ಇದಾರೆ ಈ ಕಡೆ. ಯಾವ ಪಿಂಕಿ? ಪಿಂಕಿ ರಿಂಕಿ ಇದಾರೆ ಆ ಕಡೆ. ಎಲ್ಲಿ? ಓ, ಆ ಕಡೆ ಮೇಲೆ ಅದೇ ನಾನು ಹೇಳಿದ್ನಲ್ಲ, ಇದು ಅದೇ ಆಮ ಪಾರ್ಕಿಗೆ ಹೋಗುವಾಗ ಆ ಗೇಟಿಂದ ಹೋಗ್ತಾ ಇದ್ವಿ ಅಂತ. ಅಲ್ಲಿ ಅವ್ರು ಒಳಗಡೆ ಡ್ರೆಸ್ಸಲ್ಲಿ ಯಾರ್ಯಾರು ಇದ್ರಿ ಎಲ್ಲ ಬಂದು ಅವ್ರು ವೈಪ್ಸ್ನ ನೋಡ್ಕೊಳ್ರಪ್ಪ. ಇನ್ನು ನೆಕ್ಸ್ಟ್ ಈಗ ಹೆಡ್ ಆಫೀಸ್ ಬರ್ತಾಯಿದೆ ಅಂತ, HL ಹೆಡ್ ಆಫೀಸಿಗೆ ಎಲ್ಲ ಡೆಮಾಲಿಷ್ ಮಾಡ್ತವ್ರು ಕೊಡ್ರೆಸ್ ಎಲ್ಲ. ಸೊ ಫೈನಲಿ ಯು ಗೈಸ್ ಜಸ್ಟ್ ಸಿ ದ ಓಲ್ಡ್ ವೈಬ್ಸ್ ವಿಚ್ ಯು ಹ್ಯಾಡ್ ಅರ್ಲಿಯರ್ ಇನ್ ಯರ್ ಚೈಲ್ಡ್ಹುಡ್, ಆ್ಯಂಡ್ ಇಟ್ಸ್ ಲೈಕ್ ಆಗಲ್ಲ, ಯು ಕ್ಯಾನ್ ಡಿಸ್ಕ್ರೈಬ್ ಇಟ್. ಎಲ್ಲ ಪಾರ್ಕ್ ಎಲ್ಲ ಏನಕ್ಕೆ ಎಲ್ಲ ಒದ್ಲಾಡಿ ಬಿದ್ದಲಾಡಿ ಎದ್ದು ಎಲ್ಲ ಬಿಮ್ಮೂಲೆಗಳೆಲ್ಲ ಬಿದ್ದು ಎದ್ದು ಬಂದಿದ್ದೀವಿ ನಾವು. ಇಲ್ಲಿ ನಮಗೆ ಪಾರ್ಕ್ ಎಂಟ್ರೆನ್ಸ್ ಅಂತ ಏನಿರಲಿಲ್ಲ, ಎಲ್ಲ ನಾವು ಇಲ್ಲೇ ಜಂಪ್ ಹೊಡಿತಾ ಇದ್ದ. ಇಲ್ಲಿ ಫೆನ್ಸ್ ಜೂಮ್ ಮಾಡಿ ಹೌದಲ್ಲ, ಇದು ಈ ಕಡೆ ಬೆಂಡಾಗಿದೆಯಲ್ಲ. ಇಲ್ಲಿ ನಮ್ಮ ಗಂಡ ತಡಿಯಕ್ಕಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಎಲ್ಲ KB ಗೋಡೆ ಎಲ್ಲ ಓಪನ್ ಆಗಿದ್ದಿದೆಲ್ಲ ಮುಚ್ಚಾಕಿ ಸಿದ್ದಕ್ಕೆ ಇವಾಗ. ಅದು ನಾನು ಹೇಳಿದ್ನಲ್ಲ, ಲೈಕ್ ಏನೇನೋ ಬೇರೆ ಇಲ್ಲಿಗಲ್ ಥಿಂಗ್ಸ್ ಮಾಡಿದ್ರು ಅಂತ.
ಅದಕ್ಕೂ ಕೂಡ ಆಲ್ರೆಡಿ ನೋಟಿಸ್ ಕೊಟ್ಟಿದಾರಂತೆ ಕೊಟ್ರಸ್ ಅವ್ರಿಗೆ ಖಾಲಿ ಮಾಡ್ಬೇಕು ಅಂತ. ಸೊ ಯಾರ್ಯಾರು ಎಚ್ ಎಲ್ ಕೊಟ್ರಸ್ ಅಲ್ಲಿ ವಾಸ ಮಾಡಿ ಜೀವನ ಮಾಡಿದೀರಾ ಎಲ್ಲ ಬಂದು ಒಂದೇ ಸರಿ ಲಾಸ್ಟ್ ಮೂಮೆಂಟ್ನ ವೈಬ್ ನೋಡ್ಕೊಬಿಡಿ, ಒಂದು ಡೀಪ್ ಬ್ರೆತ್ ಇನ್ಹೇಲ್ ಮಾಡಿ ಔಟ್ ಮಾಡಿ ಸದ್ಯಕ್ಕೆ ಅಷ್ಟೇ. ಇನ್ನು ಕೊಟ್ರಸ್ ಕತೆ ಮುಗೀತು. ವಿ ಆರ್ ಪ್ರೌಡ್ ಎಚ್ ಎಲ್ ಓಲ್ಡ್ ಟೌನ್ಶಿಪಿಯನ್ಸ್. ಸೊ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿ ಇವಾಗ ಸಂಜೆ ಪಾರ್ಕ್ ಓಪನ್ ಆಯಿತು, ಅದಕ್ಕೆ ಬಂದೆ. ಆ್ಯಕ್ಚುಲಿ ನಾನು ಆ ವೀಡಿಯೋನಲ್ಲಿ ತೋರಿಸಿದ್ದೆ ಆ ಪಾರ್ಕ್ ಅಲ್ಲ, ಇದು ಅದ್ರ ಪಕ್ಕದ ಇನ್ನೊಂದು ಅಂಬೇಡ್ಕರ್ ಪಾರ್ಕ್ ಅಂತ. ಅಲ್ಲೆಲ್ಲ ಮಕ್ಳಿಗೆ ಆಟಾಡೋದು ತುಂಬ ಇತ್ತು, ಜಾಸ್ತಿ ಬಿಟ್ಟಿದ್ದರೆ ಕೊನೆ ಪಕ್ಷ ನಾನು ಹೋಗಿ ಆಡ್ತಾ ಇದ್ದೇನು. ಬಟ್ ಈ ಪಾರ್ಕಿಗೆ ಬಂದೆ. ಇಲ್ಲಿ ಇಲ್ಲಿ ಆಟಾಡೋದೇನು ಅಷ್ಟೊಂದಿಲ್ಲ. ಅಲ್ಲಿ ಯಾವುದೋ ಒಂದು ಮಗು ಆಡ್ತಾ ಇದೆಯಲ್ಲ, ಅಲ್ಲಿ ಒಂದು ಎರಡು ಜಾರ ಬಂಡಿ ಇದೆ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಫುಲ್ಲು ಡ್ರೈ ಪ್ಲೇಸ್. ನಾನು ಇರೋದು ಅಲ್ಲೆಲ್ಲ ಜಾಸ್ತಿ ಇದು ಗ್ರಾಸು ಫ್ಲವರ್ಸ್ ಏನೇನೋ ಬೆಳೆಸಿರ್ತಿದ್ರು, ಇವಾಗೆಲ್ಲ ಯಾವುದೂ ಇಲ್ಲ. ನೀರು ಹಾಕೋದೇ ಹೆಚ್ಚಾಗೋಗಿದೆ ಇಲ್ಲಿ, ಆ ಥರ ಆಗಿದೆ. ಆದರೂ ಈ ವೀಕೆಂಡ್ ನಾನು ತುಂಬ ಖುಷಿಯಾಗಿದ್ದೀನಿ. ಆಫ್ಟರ್ ಸೋ ಮೆನಿ ಇಯರ್ಸ್ ಇಲ್ಲಿ ಬಂದಿದ್ದೀನಲ್ಲ, ತುಂಬ ಚೇಂಜಸ್ ಆಗಿದೆ. ನಾನು ಮುಂಚೆ ಇದ್ದಿದ್ದಕ್ಕೂ ಇವಾಗ ಬಂದು ನೋಡ್ತಾ ಇರೋದಕ್ಕೂ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಚೇಂಜಸ್, ಎವ್ರಿಥಿಂಗ್ ಚೇಂಜಸ್. ಸೊ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.